everyone. A warm welcome to all of you for this auspicious occasion of Ram Navami. Gurur Brahma, Gurur Vishnu, Gurur Devo Maheshwara, Gurur Sakshat Parabrahma, Tasmai Shri Gurave Namaha. Ram Navami festival celebrates the birth of Lord Rama. Lord Rama happens to be the favorite deity of many of us. Lord Rama was born on the ninth day of Chaitra Masa. Rama is considered to be the seventh incarnation of Lord Vishnu. Lord Rama's birth reminds us of the importance of leading a life based on dharma or righteousness. It teaches us that we must always strive to uphold the principles of truth, justice, and compassion in thoughts, words, and actions. Ramaya Rama Bhadraya Rama Chandraya Vedhase Raghunathaya Nathaya Sitaya Pataye Namaha. I salute to Shri Rama, who is also known as Ramachandra, the one who is mentioned in Vedas as the greatest lord of Raghuvansha and the whole world. He is the protector of all and who is the lord of Sita. With this, let us begin today's program. In today's program, we have a variety of activities like Harikathe, Bhajans, stories and Stotras. I'm eagerly waiting to watch all of them. Without any delay, let us begin today's program. Happy Ramanavami to all. My name is Vasudha and I will be singing Subhasuga Vimanga in the Raga Shree Ranjani set to Adi Talam, composed by Shri Thyagaraja. Shiro Tamugal
ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಶ್ರೀರಾಮನವಮಿಯ ವಿಶೇಷ ಹರಿಕಥಾ ಸಪ್ತಾಹಕ್ಕೆ ಆದರದ ಸ್ವಾಗತ. ಈ ಸಪ್ತಾಹದಲ್ಲಿ ಶ್ರೀಮದ್ ರಾಮಾಯಣದ ಹಲವು ಪ್ರಸಂಗಗಳನ್ನು ಆಯ್ದುಕೊಂಡು ಪುಟ್ಟ ಬಾಲಜ್ಯೋತಿಯರು ತಮ್ಮ ಮುದ್ದು ಮಾತುಗಳಲ್ಲಿ ಹರಿಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಪ್ರಜಾವಾತ್ಸಲನಾಗಿ ರಾಜ್ಯಭಾರ ಮಾಡುತ್ತಾ ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ ಎಂಬ ಮೂರು ಜನ ಪತ್ನಿಯರೊಂದಿಗೆ ಸಕಲ ಸುಖಗಳನ್ನು ಅನುಭವಿಸುತ್ತಾ ಇದ್ದ ಕೋಸಲ ದೇಶದ ಅರಸ ದಶರಥನಿಗೆ ದೊಡ್ಡ ಕೊರಗೊಂದು ಕಾಣುತ್ತಿತ್ತು. ಅದೇನದು? ಮಕ್ಕಳಿಲ್ಲವೆಂಬ ಕೊರಗು. ಇದಕ್ಕೆ ದಶರಥನು ಪರಿಹಾರವನ್ನು ಕಂಡುಕೊಂಡನೆ? ಬನ್ನಿ ವೀಕ್ಷಿಸೋಣ ಹರಿಕಥೆ ಶ್ರೀರಾಮನ ಜನನ. ನಿರೂಪಣೆ ಬಾಲಜ್ಯೋತಿ ಚಿರಂತನ್. ನಮ ರಮಣ ಗೋವಿಂದ ಗೋವಿಂದ ಶುಕ್ಲಾಂಬರಧರಂ ಕೃಷ್ಣಂ ಶನಿವರ್ಣಂ ಚತುರ್ಭುಜಂ ಸಕನ್ನವರ್ಣಂ ಜಾಯೇತ್ ಸರ್ವವಿಕೋಪಶಾಂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಾ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂಕಾರನಾದ ರೂಪನಾಥ ಸುಮೆ ಸುಮತಿಯ ಕರುಣಿಸು ಜನಕ. ಓಂಕಾರನಾದ ರೂಪ ಗಣಪ ಸುಮೆ ಸುಮತಿಯ ಕರುಣಿಸು ಜನಕ. ಓಂಕಾರನಾದ ರೂಪ ಗಣಪ ನಂಬೋದರನೆ ಅಂಬಾದುದರೆ ನಂಬೋದರನೆ ಅಂಬಾದುದರೆ ಆರಿಪೂಜಿತರೆ ಆಶಿತ ಪಾಲನೆ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಬೆನಕ. ಓಂಕಾರನಾದ ರೂಪ ಗಣಪ ಸರ್ವೇಶ್ವರನಾದ ಮಹೇಶ್ವರನು ಪಾರ್ವತಿಗೆ ರಾಮನ ಬಗ್ಗೆ ಹೀಗೆ ವರ್ಣನೆ ಮಾಡುತ್ತಿದ್ದಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಅಂದರೆ ರಾಮ ಎಂಬುವ ಎಲ್ಲಕ್ಷರ ವಿಷ್ಣುವಿನ ಸಹಸ್ರನಾಮದಷ್ಟೇ ಶ್ರೇಷ್ಠವಾದದ್ದು. ರಾಮನಿಂದ ಶಿಲೆಯು ಬಾಲೆಯಾದನು. ಹನುಮಂತ ಲೋಕವಿಖ್ಯಾತನಾದ. ಶಬರಿ ರಾಮನನ್ನೇ ಸೇರಿದನು. ರಾಮ ರಾಮ ಎಂಬುವವರಿಗೆ ಭವದ ದುಃಖದಿಂದ ವಿರಾಮ. ಇಂತಹ ಬ್ರಹ್ಮರುದ್ರ ದೇವಾನುದೇವತೆಗಳಿಗೂ ಪ್ರೀತಿಕರವಾಗಿರುವ ಶ್ರೀರಾಮನ ಜನ್ಮದ ಹರಿಕಥೆಯನ್ನು ಈ ಶುಭ ದಿನದಂದು ಕೇಳಿ ಎಲ್ಲರೂ ಪಾವನಗೊಳ್ಳೋಣ. ಈ ಮಹಾಮಹಿಮ
ಶ್ರೀರಾಮನ ಚರಿತ್ರೆಯನ್ನು ಬರೆದ ಋಷಿ ವಾಲ್ಮೀಕಿಯರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳದಿದ್ದರೆ ಅಪಸಾರವಾದೀತು. ನಿಮ್ಮ ಪಾದಕ್ಕೆ ವಂದನೆ, ಅಭಿವಂದನೆ. ಧನ್ಯ ನೀ ವಾಲ್ಮೀಕಿ ಮುನಿಯೇ, ಧನ್ಯ ನೀನು ಆದಿಕವಿಯೇ, ಧನ್ಯ ನೀ ವಾಲ್ಮೀಕಿ ಮುನಿಯೇ, ಧನ್ಯ ನೀನು ಆದಿಕವಿಯೇ. ರಾಮನ ಕತೆ ಹೇಳಿದೆ, ಶ್ರೀರಾಮನ ಕೊಂಡಾಡಿದೆ, ರಾಮನಾಮದ ಸುರೆಯ ತಂದು ಲೋಕಗೆಲ್ಲ ನೀಡಿದೆ. ಧನ್ಯ ನೀ ವಾಲ್ಮೀಕಿ ಮುನಿಯೇ, ಧನ್ಯ ನೀನು ಆದಿಕವಿಯೇ. ಹಿಂದೆ ತ್ರೇತಾಯುಗದಲ್ಲಿ ಸರಯೂ ಎಂಬ ನದಿಯ ತೀರದಲ್ಲಿ ಅಯೋಧ್ಯಾ ಎಂಬ ನಗರವಿತ್ತು. ಮನುಕುಲದ ಮೂಲನಾದ ಮನುವೇ ನಿರ್ಮಿಸಿದ ಸುಂದರವಾದ ನಗರ. ಈ ಸಮೃದ್ಧವಾದ ನಗರವನ್ನು ಇಕ್ಷ್ವಾಕು ವಂಶದ ದಶರಥ ಮಹಾರಾಜನು ಆಳುತ್ತಿದ್ದನು. ಇಂದ್ರಚಂದ್ರನಿಗೂ ಸಮನಾದ ದಶರಥ ಮಹಾರಾಜನ ಆಳ್ವಿಕೆಯಲ್ಲಿ ಜನರು ಎಲ್ಲಾ ರೀತಿಯಿಂದಲೂ ತೃಪ್ತರಾಗಿದ್ದರು. ಇವನಿಗೆ ಸದ್ಗುಣಿಯಾದ ಕೌಸಲ್ಯ, ಸುನೀತಿಯಾದ ಸುಮಿತ್ರೆ ಹಾಗೂ ಸುಂದರಿಯಾದ ಕೈಕೇಯಿ ಎಂಬ ಮೂವರು ಮಡದಿಯರು. ಆದರೆ ದಶರಥ ಮಹಾರಾಜನಿಗೆ ಒಂದೇ ವ್ಯತೆ. ಯಾವುದದು? ಕಂದನಿಲ್ಲ ಎಂಬ ಕೊರತೆ. ಕೊರತೆಗಳು ಹೇಗಿರುತ್ತದೆ ಎಂದರೆ ಬೇರೆ ಯಾವುದು ಕಾಣುವುದಿಲ್ಲ. ಬಿಂದಿಗೆಯ ಹಾರಿರುವುದು, ತಂಬಿಗೆಯ ನೀರುವುದು, ಬಿಂದಿಗೆಯ ಹಾರಿರುವುದು, ತಂಬಿಗೆಯ ನೀರುವುದು, ಉಂಡು ಉಂಡಾಡಿದರು ಕಂದನಿಲ್ಲ ಅಂಗಡವ ತುಂಬಿರುವುದು, ರಂಗವಲ್ಲಿಯ ರಂಗು ಅಂಗಡವ ತುಂಬಿರುವುದು, ರಂಗವಲ್ಲಿಯ ರಂಗು ಅಂಬೆಗಾಲೆಟ್ಟಾಡಲು ರಂಗನಿಲ್ಲ ಅಂಬೆಗಾಲೆಟ್ಟಾಡಲು ರಂಗನಿಲ್ಲ ಕೋಟೆ ಕೊತ್ತಲ ಕೋಲ ಸೇನೆ ಸುಖ ಸಂತೋಷ ಕೋಟೆ ಕೊತ್ತಲ ಕೋಷ ಸೇನೆ ಸುಖ ಸಂತೋಷ ನೆರವ ನಾಳಲು ನಾಳೆ ಸರಣೀಶನಿಲ್ಲ ಬಿಂದಿಗೆಯ ಹಾರಿರುವುದು ತಂಬಿಗೆಯ ಸೇರಿರುವುದು. ಹೀಗೆ ತನ್ನ ದುಃಖವನ್ನು ಕುಲಗುರುವಾದ ವಸಿಷ್ಠ ಮುನಿಯ ಹತ್ತಿರ ಹೇಳಿಕೊಳ್ಳುತ್ತಾನೆ. ಇದನ್ನು ಕೇಳಿದ ವಸಿಷ್ಠ ಮುನಿಯವರು, ನೀನು ಋಷ್ಯಶೃಂಗರನ್ನು ಕರೆಸಿ ಪುತ್ರಕಾಮೇಶ್ಯಾಗವನ್ನು ಮಾಡು, ಭಗವಂತ ತೃಪ್ತನಾಗಿ ಸಂತಾನ ಭಾಗ್ಯವನ್ನು ನೀಡುತ್ತಾನೆ ಎಂದು ಹೇಳಿದರು. ಮುನಿಯ ಮಾತಿನಂತೆ ದಶರಥ ಮಹಾರಾಜನು ತನ್ನ ಪತ್ನಿಯರೊಡನೆ ದೊಡ್ಡ ಯಾಗಶಾಲೆಯಲ್ಲಿ ಋಷ್ಯಶೃಂಗರನ್ನು ಕರೆಸಿ ಪುತ್ರಕಾಮೇಶ್ಯಾಗವನ್ನು ಪ್ರಾರಂಭಿಸಿದನು. ಯಜ್ಞ ನಡೆಯುತ್ತಿರುವಾಗ ಯಜ್ಞಕುಂಡದಿಂದ ಯಜ್ಞದೇವರು ಹೊರಬಂದು ತನ್ನ ಕೈಯಲ್ಲಿದ್ದ ಚಿನ್ನದ ಪಾತ್ರೆಯಲ್ಲಿ ಇದ್ದ ಸಮೃದ್ಧ ಸಮಾನವಾದ ಪಾಯಸವನ್ನು ದಶರಥನಿಗೆ ನೀಡಿ, ಇದನ್ನು ನಿನ್ನ ಪತ್ನಿಯರಿಗೆ ಕೊಟ್ಟು ಸಂತಾನ ಭಾಗ್ಯವನ್ನು ಪಡೆ ಎಂದು ಹೇಳಿದನು. ಇದರಿಂದ ಸಂತೋಷಗೊಂಡ ದಶರಥನು ಪಾಯಸದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯಕ್ಕೆ ನೀಡಿದನು. ಇನ್ನುಳಿದ ಅರ್ಧ ಭಾಗವನ್ನು ಕೈಕೇಯಿಗೆ ನೀಡುತ್ತಾನೆ. ಅವರಿಬ್ಬರು ತಮ್ಮ ಭಾಗದಲ್ಲಿ ಅರ್ಧ ಭಾಗವನ್ನು ಮಾಡಿ ಸುಮಿತ್ರೆಗೆ ನೀಡುತ್ತಾರೆ. ಹೀಗೆ ದಶರಥನು ಪಾಯಸವನ್ನು ಮೂವರು ರಾಣಿಯರಿಗೆ ಹಂಚಿದನು. ಭಗವಂತನ ಅನುಗ್ರಹದಿಂದ ಮೂವರೂ ರಾಣಿಯರು ಗರ್ಭವತಿಯಾಗುತ್ತಾರೆ. ಹೀಗೆ ನವಮಾಸಗಳು ಕಳೆದವು. ದಶರಥ ಮಹಾರಾಜನು ಮಕ್ಕಳು ಜನ್ಮ ತಾಳುವುದನ್ನೇ ಕಾಯ್ತಾ ಸಂತೋಷದಿಂದ ಇದ್ದನು. ಚೈತ್ರ ಶುದ್ಧ ನವಮಿ, ಪುನರ್ವಸು ನಕ್ಷತ್ರ,
ಕೌಸಲ್ಯ ದೇವಿಗೆ ಸಮಸ್ತ ಶುಭ ಲಕ್ಷಣಗಳುಳ್ಳಿದ ರಾಮನೆಂಬ ಪುತ್ರನನ್ನು ಹೆತ್ತಳು. ಮಾರನೇ ದಿನ ಕೈಕೇಯಿ ಭರತನಿಗೆ ಹಾಗೂ ಸುಮಿತ್ರೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಎಂಬ ಎರಡು ಮಕ್ಕಳನ್ನು ಹೆಚ್ಚುತ್ತಾಳೆ. ವಿಷ್ಣುವು ರಾಮನಾಗಿ ಭೂಮಿಯಲ್ಲಿ ಅವತರಿಸಿದನು. ಎಲ್ಲಾ ದೇವಾನುದೇವತೆಗಳು ಅಂತರಿಕ್ಷದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ. ಅಯೋಧ್ಯೆಯ ಜನರು ಸಂತೋಷದಿಂದ ನರ್ತನ ಗಾಯನವನ್ನು ಮಾಡಿದರು. ರಾಮ ಜನ್ಮವಾಯಿತು, ರಾಮ ಜನ್ಮ, ರಾಮ ಜನ್ಮವಾಯಿತು, ರಾಮ ಜನ್ಮ. ಕೌಸಲ್ಯಾದ ಜನತೆಗೆ ತುಂಬಾ ಹರುಷವು, ಕೌಸಲ್ಯಾದ ಜನತೆಗೆ ತುಂಬಾ ಹರುಷವು. ರಾಮ ಜನ್ಮವಾಯಿತು, ರಾಮ ಜನ್ಮವು. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಆಗುವುದೆಂದು, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಆಗುವುದೆಂದು, ಭರತ ವರ್ಷ ಸಂಭ್ರಮಣಿ ಪಾವನವೆಂದು, ಭರತ ವರ್ಷ ಸಂಭ್ರಮಣಿ ಪಾವನವೆಂದು. ರಾಮ ಜನ್ಮವಾಯಿತು, ರಾಮ ಜನ್ಮವು, ರಾಮ ಜನ್ಮವಾಯಿತು, ರಾಮ ಜನ್ಮವು. ಈ ರೀತಿಯಾಗಿ ಈ ಭೂಮಂಡಲವನ್ನೇ ಉದ್ಧರಿಸುವ ಧರ್ಮದ ಸ್ವರೂಪನಾದ ಶ್ರೀರಾಮನ ಜನನವಾಯಿತು ಎಂಬಲ್ಲಿ ಈ ದಿನದ ಹರಿಕಥೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಸನ್ಮಂಗಲವಾಗಲಿ. ಕೌಸಲ್ಯಾನಂದನ ಶ್ರೀರಾಮಚಂದ್ರ ಕೀ ಜೈ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶೇಷತಲ್ಪ ಸುಖ ನಿದ್ರಿತ ರಾಮ್, ಬ್ರಹ್ಮಾಧ್ಯಮರ ಪ್ರಾರ್ಥಿತ ರಾಮ್. ಚಂಡಕಿರಣ ಕುಲ ಮಂದನ ರಾಮ್, ಶ್ರೀಮದ್ ದಶರಥ ನಂದನ ರಾಮ್. ಕೌಸಲ್ಯಾ ಸುಖವರ್ಧನ ರಾಮ್, ವಿಶ್ವಾಮಿತ್ರ ಪ್ರಿಯಧನ ರಾಮ್. ಘೋರ ತಾಟಕಾಘಾತಕ ರಾಮ್, ಮಾರೀಚಾದಿನಿ ಪಾತಕ ರಾಮ್. ಕೌಶಿಕ ಮಕ ಸಂರಕ್ಷಕ ರಾಮ್, ಶ್ರೀಮದ ಹಲ್ಯೋಧಾರಕ ರಾಮ್. ಗೌತಮ ಮುನಿ ಸಂಪೂಜಿತ ರಾಮ್, ಸುರಮುನಿ ವರಗಣ ಸಂಸುತ ರಾಮ್. ನಾವಿಕ ಧಾವಿತ ಮೃದು ಪದ ರಾಮ್, ಮಿಥಿಲಾಪುರ ಜನ ಮೋಹಕ ರಾಮ್. ವಿದೇಹ ಮಾನಸ ರಂಜಕ ರಾಮ್, ತ್ರಯಂಬಕ ಕಾರ್ಮುಕ ಭಂಜಕ ರಾಮ್. ಸೀತಾರ್ಪಿತ ವರ ಮಾಲಿಕ ರಾಮ್, ಕೃತ ವೈವಾಹಿಕ ಕೌತುಕ ರಾಮ್. ಭಾರ್ಗವ ದರ್ಪ ವಿನಾಶಕ ರಾಮ್, ಶ್ರೀಮದ ಯೋಧ್ಯಾ ಪಾಲಕ ರಾಮ್. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಅಗಣಿತ ಗುಣ ಗಣಭೂಷಿತ ರಾಮ್, ಅವಣಿತನಯ ಕಾಮಿತ ರಾಮ್. ರಾಖಾಚಂದ್ರ ಸಮಾನನ ರಾಮ್, ಪಿತೃವಾಕ್ಯ ಕ್ಷಿತ್ರಕಾನನ ರಾಮ್. ಪ್ರಿಯ ಗುಹ ನಿಧಿ ವೇದಿತ ಪದ ರಾಮ್, ದಕ್ಷಾಲಿತ ನಿಜ ಮೃದು ಪದ ರಾಮ್. ಭರದ್ವಾಜ ಮುಖಾನಂದಕ ರಾಮ್, ಚಿತ್ರಕೂಟಾದ್ರಿನಿಕೇತನ ರಾಮ್. ದಶರಥ ಸಂತತ ಚಿಂತಿತ ರಾಮ್, ಕೈಕೇಯಿ ತನಯಾರ್ತಿತ ರಾಮ್. ವಿರಚಿತ್ರ ನಿಜ ಪಿತೃಕರ್ಮಕ ರಾಮ್, ಭರತಾರ್ಪಿತ ನಿಜ ಪಾದುಕ ರಾಮ್. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜ ರಾಮ್,
ರಾಮ ರಾಮ ಜಯ ಸೀತಾರಾಮ್, ದಂಡಕಾವನ ಜನ ಪಾವನ ರಾಮ್, ದುಷ್ಟ ವಿರಾಧ ವಿನಾಶನ ರಾಮ್, ದಂಡಕಾವನ ಜನ ಪಾವನ ರಾಮ್, ದುಷ್ಟ ವಿರಾಧ ವಿನಾಶನ ರಾಮ್, ಶರಭಂಗ ಸುತಿ ಕ್ಷಣಾರ್ಚಿತ ರಾಮ್, ಅಗಸ್ತ್ಯಾನುಗ್ರಹ ವರ್ಧಿತ ರಾಮ್, ಗ್ರಿದ್ರಾದಿಪಸಂ ಸೇವಿತ ರಾಮ್, ಪಂಚವಟಿ ತಟು ಸುಸ್ಥಿತ ರಾಮ್, ಶೂರ್ಪಣಕಾದ್ರಿ ವಿಧಾಯಕ ರಾಮ್, ಕರದೂಷಣ ಮುಖ ಸೂದಕ ರಾಮ್, ಸೀತಾ ಪ್ರಿಯ ಹರಿನಾನುಗ ರಾಮ್, ಮಾರೀಚಾದ್ರಿ ಕೃದಾಶುಗ ರಾಮ್, ವಿನಷ್ಟ ಸೀತಾ ವೇಷಕ ರಾಮ್, ಗ್ರಿದ್ರಾದಿಪಗತಿದಾಯಕ ರಾಮ್, ಶಬರಿ ಫಲಾಸನ ರಾಮ್, ಕಬಂದ ಬಾಹು ಛೇದಕ ರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಹನುಮತ್ ಸೇವಿತ ನಿಜ ಪದ ರಾಮ್, ನತ ಸುಗ್ರೀವಾಭೀಷ್ಟದ ರಾಮ್, ಗರ್ವಿತ ವಾಲಿ ಸಂಹಾರಕ ರಾಮ್, ವಾನರ ದೂತ ಪ್ರೇಕ್ಷಕ ರಾಮ್, ಹಿತಕರ ಲಕ್ಷ್ಮಣ ಸಂಯುತ ರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಕಪಿವರ ಸಂತತ ಸಂಸ್ಮೃತ ರಾಮ್, ತದ್ಗದಿ ವಿಘ್ನಾಧ್ವಂಸಕ ರಾಮ್, ಸೀತಾ ಪ್ರಾಣಧಾರಕ ರಾಮ್, ದುಷ್ಟ ದಶಾನನ ದೂಷಿತ ರಾಮ್, ಶಿಷ್ಟ ಹನುಮದ್ಭೂಷಿತ ರಾಮ್, ಸೀತಾ ವೇದಿತ ಕಾಕಾವನ ರಾಮ್, ಕೃತ ಚೂಡಾಮಣಿಧರಿಷಣ ರಾಮ್, ಕಪಿವರ ವಚನ ಶ್ವಾಸಿತ ರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾವಣ ನಿಧನ ಪ್ರಸ್ಥಿತ ರಾಮ್, ವಾನರ ಸೈನ್ಯ ಸಮಾವೃತ ರಾಮ್, ಶೋಷಿತಿ ಶರಿದಿ ಶಾರ್ತಿಥ ರಾಮ್, ವಿಭೀಷಣ ಭಯದಾಯಕ ರಾಮ್, ಪರ್ವತ ಸೇತು ನಿಬಂಧಕ ರಾಮ್, ಕುಂಭಕರ್ಣ ಕ್ಷೀರಛೇದಕ ರಾಮ್, ರಾಕ್ಷಸ ಸಂಘ ವಿಮರ್ದಕ ರಾಮ್, ಅಹಿಮಹಿ ರಾವಣ ಚಾರಣ ರಾಮ್, ಸಂಹೃತ ದಶಮುಖ ರಾವಣ ರಾಮ್, ವಿಧಿ ಭವ ಮುಖ ಸುರ ಸಂಸ್ತುತ ರಾಮ್, ಖಷ್ಟಿತಿ ದಶರಥ ವೀಕ್ಷಿತ ರಾಮ್, ಸೀತಾ ದರ್ಶನ ಮೋದಿತ ರಾಮ್, ಅಭಿಷಕ್ತ್ಯಭಿಭೀಷಣನತ ರಾಮ್, ಪುಷ್ಪಕಯಾಣಾರೋಹಣ ರಾಮ್, ಭರದ್ವಾಜಾದಿನಿ ಸೇವನ ರಾಮ್, ಭರತ ಪ್ರಾಣ ಪ್ರಿಯಕರ ರಾಮ್, ಸಾಕೇತ ಪುರಿ ಭೂಷಣ ರಾಮ್, ಸಕಲ ಸ್ವೀಯ ಸಮಾನನ ರಾಮ್, ರತ್ನಲ ಸತ್ಪೀಠಾಸ್ಥಿತ ರಾಮ್, ಪಟ್ಟಾಭಿಷೇಕ ಅಲಂಕೃತ ರಾಮ್, ಪಾರ್ಥಿವ ಕುಲ ಸಮ್ಮಾನಿತ ರಾಮ್, ವಿಭೀಷಣಾರ್ಪಿತ ರಂಗಕ ರಾಮ್, ಕೀಶಕುಲಾನುಗ್ರಹಕರ ರಾಮ್, ಸಕಲ ಜೀವ ಸಂರಕ್ಷಕ ರಾಮ್, ಸಮಸ್ತ ಲೋಕಧಾರಕ ರಾಮ್, ಸಕಲ ಜೀವ ಸಂರಕ್ಷಕ ರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಆಗತ ಮುನಿಗಣ ಸಂಸ್ತುತ ರಾಮ್, ವಿಶ್ರುತ ದಶ ಕಂಠೋದ್ಭವ ರಾಮ್, ಸೀತಾಲಿಂಗನ ನಿವೃತ ರಾಮ್, ನೀತಿ ಸುರಕ್ಷಿತ ಜನಪದ ರಾಮ್, ವಿಪಿನ ತ್ಯಾಜಿತ ಜನಕ ಜ ರಾಮ್,
ಕಾರಿತ ಲವಣ ಸುರವದರಾಂ ಸ್ವರ್ಗತ ಶಂಭುಕ ಸಂಸ್ತುತರಾಂ ಸ್ವತನಯ ಕುಶಲವನಂದಿತರಾಂ ಅಶ್ವಮೇಧ ಕೃತು ದೀಕ್ಷಿತರಾಂ ಕಾಲಾವೇದಿತ ಸುರಪದರಾಂ ಆಯೋಧ್ಯಕ ಜನ ಮುಕ್ತಿದರಾಂ ವಿಧಿಮುಖ ಬಿಬುದಾನಂದಕರಾಂ ತೇಜೋಮಯ ನಿಜ ರೂಪಕರಾಂ ಸಂಸ್ಕೃತಿ ಬಂಧ ವಿಮೋಚಕರಾಂ ಧರ್ಮಸ್ಥಾಪನ ತತ್ಪರರಾಂ ಭಕ್ತಿಪರಾಯಣ ಮುಕ್ತಿದರಾಂ ಸರ್ವಚರಾಚರ ಪಾಲಕರಾಂ ಸರ್ವಭವಾಮಯ ವಾರಕರಾಂ ವೈಕುಂಠಾಲಯ ಸಂಸ್ಥಿತರಾಂ ನಿತ್ಯಾನಂದ ಪದಸ್ಥಿತರಾಂ ವೈಕುಂಠಾಲಯ ಸಂಸ್ಥಿತರಾಂ ನಿತ್ಯಾನಂದ ಪದಸ್ಥಿತರಾಂ ರಾಮ ರಾಮ ಜಯ ರಾಜಾರಾಮ್ ರಾಮ ರಾಮ ಜಯ ಸೀತಾರಾಮ್ ರಾಮ ರಾಮ ಜಯ ರಾಮ ರಾಮ್ ರಾಮ ರಾಮ ಜಯ ಸೀತಾರಾಮ್ ರಾಮ ರಾಮ ಜಯ ರಾಜಾರಾಮ್ ರಾಮ ರಾಮ ಜಯ ಸೀತಾರಾಮ್ ರಾಮ ರಾಮ ಜಯ ರಾಜಾರಾಮ್ ರಾಮ ರಾಮ ಜಯ ಸೀತಾರಾಮ್. ಹರಿ ಓಂ ಆತ್ಮ ಜ್ಯೋತಿಷ್, ಮೀ ವಿಭವ್ ಇಸ್ ಹಿಯರ್ ಟು ಟೆಲ್ ಯು ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಬ್ರದರ್ಹುಡ್ ಇನ್ ರಾಮಾಯಣ. ಇನ್ ಎವ್ರಿ ಹೌಸ್ ಎಲ್ಡರ್ಸ್ ವಿಲ್ ಟೆಲ್ ದೇರ್ ಚಿಲ್ಡ್ರನ್ ಟು ಬಿ ಲೈಕ್ ರಾಮ ಅಂಡ್ ಲಕ್ಷ್ಮಣ. ಡು ಯು ನೋ ವೈ? ಬಿಕಾಸ್ ದ ಫೋರ್ ಬ್ರದರ್ಸ್ ವೇರ್ ಒನ್ ಸೋಲ್ ಅಂಡ್ ಫೋರ್ ಬಾಡೀಸ್. ದೇ ಆಲ್ವೇಸ್ ಕೇರ್ ಫಾರ್ ಈಚ್ ಅದರ್. ವೆನ್ ರಾಮ ವಾಸ್ ಟೋಲ್ಡ್ ಟು ಗಿವ್ ಅಪ್ ದ ಥ್ರೋನ್, ಹಿ ವಾಸ್ ನಾಟ್ ಆಂಗ್ರಿ ಆರ್ ಜೆಲಸ್. ಹಿ ಹ್ಯಾಪಿಲಿ ಗೇವ್ ದ ಥ್ರೋನ್ ಟು ಭರತ, ಸೇಯಿಂಗ್ ದಟ್ ಹಿ ವುಡ್ ಬಿ ದ ಬೆಸ್ಟ್ ಕಿಂಗ್ ಎವರ್. ಓನ್ಲಿ ರಾಮ ವಾಸ್ ಟೋಲ್ಡ್ ಟು ಗೋ ಟು ದ ಫಾರೆಸ್ಟ್, ಬಟ್ ಲಕ್ಷ್ಮಣ ಫಾಲೋಡ್ ಹಿಮ್, ಲೀವಿಂಗ್ ಆಲ್ ದ ಲಕ್ಸುರೀಸ್ ಓನ್ಲಿ ಬಿಕಾಸ್ ಹಿ ಲವ್ಡ್ ಹಿಸ್ ಬ್ರದರ್ ಮೋರ್ ದ್ಯಾನ್ ಎವ್ರಿಥಿಂಗ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಭರತ, ಹಿ ವಾಸ್ ನಾಟ್ ಹ್ಯಾಪಿ ಟು ಸಪ್ರೇಟ್ ರಾಮ. ಹಿ ವೆಂಟ್ ಇನ್ ಸರ್ಚ್ ಆಫ್ ರಾಮ ಟು ಬ್ರಿಂಗ್ ಹಿಮ್ ಬ್ಯಾಕ್. ಈವನ್ ದೋ ಇಟ್ ಡಸಂಟ್ ಹ್ಯಾಪನ್, ಹಿ ಟುಕ್ ರಾಮಾಸ್ ಪಾದುಕಾಸ್ ಟು ರೂಲ್ ದ ಕಿಂಗ್ಡಮ್. ಹಿ ಲೆಫ್ಟ್ ಹಿಸ್ ಲಕ್ಸುರಿ ಲೈಫ್ ಆ್ಯಂಡ್ ಲಿವ್ಡ್ ಆಸ್ ಅ ಸೇಜ್ ಇನ್ ನಂದಿಗ್ರಾಮ ವೇಯ್ಟಿಂಗ್ ರಾಮಾಸ್ ರಿಟರ್ನ್. ವೆನ್ ಲಕ್ಷ್ಮಣ ಗಾಟ್ ಹರ್ಟ್ ಇನ್ ದ ವಾರ್ ವಿತ್ ರಾವಣ, ರಾಮ ಫೆಲ್ಟ್ ಲೈಕ್ ಲೂಸಿಂಗ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್. ಹಿ ಲಾಸ್ಟ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕ್ರೈಡ್ ಲೈಕ್ ಅ ಚೈಲ್ಡ್. ಲಕ್ಷ್ಮಣ ವಾಸ್ ಹಿಸ್ ಸ್ಟ್ರೆಂಗ್ತ್ ಆ್ಯಂಡ್ ವೀಕ್ನೆಸ್. ಓಕೆ, ಡಸ್ ರಾಮಾಯಣ ಸೇ ಓನ್ಲಿ ಟು ಲವ್ ಯುವರ್ ಸಿಬ್ಲಿಂಗ್ಸ್? ನೋ, ಇಟ್ ಆಲ್ಸೋ ಟೀಚಸ್ ಹೌ ಅ ಸಿಬ್ಲಿಂಗ್ ಶುಡ್ ಬಿ ಲೈಕ್. ಯು ಬಿ ರಾಮ ವೆನ್ ಯುವರ್ ಬ್ರದರ್ ಇಸ್ ಲೈಕ್ ಲಕ್ಷ್ಮಣ, ಭರತ ಆರ್ ಶತ್ರುಘ್ನ. ರಾಮ ಗೇವ್ ಅಪ್ ದ ಥ್ರೋನ್ ಟು ಭರತ ಓನ್ಲಿ ಬಿಕಾಸ್ ಭರತ ಡಿಸರ್ವ್ಸ್ ದಟ್. ಸೇಮ್ ರಾಮ ಸ್ಟುಡ್ ಇನ್ ದ ಸೈಡ್ ಆಫ್ ಸುಗ್ರೀವ ಟು ಡಿಫೀಟ್ ವಾಲಿ, ಹೂ ಗ್ರ್ಯಾಬ್ಡ್ ಸುಗ್ರೀವಾಸ್ ವೈಫ್ ಆ್ಯಂಡ್ ಕಿಂಗ್ಡಮ್. ವಾಲಿ ಈವನ್ ವಾಂಟೆಡ್ ಟು ಕಿಲ್ ಹಿಸ್ ಬ್ರದರ್ ಸುಗ್ರೀವ. ದೇರ್ ರಾಮ ಡಿಡ್ ನಾಟ್ ಟೆಲ್ ಸುಗ್ರೀವ ಟು ಲವ್ ವಾಲಿ ಆ್ಯಂಡ್ ಗಿವ್ ಅಪ್ ದ ಥ್ರೋನ್. ಸಿನ್ಸ್ ವಾಲಿ ವಾಸ್ ಅ ಕ್ರೂವೆಲ್ ಬ್ರದರ್ ಹೂ ಹ್ಯಾಡ್ ಪ್ರೈಡ್ ಆನ್ ಹಿಸ್ ಸ್ಟ್ರೆಂಗ್ತ್, ಹಿ ವಾಸ್ ನಾಟ್ ಗಿವನ್ ಈವನ್ ಅ ಚಾನ್ಸ್ ಬೈ ಪ್ರಭು ಶ್ರೀರಾಮ್. ಹಿ ವಾಸ್ ಪನಿಷ್ಡ್ ಬೈ ಡೆತ್ ಫಾರ್ ಹಿಸ್ ಸಿನ್ಸ್. ಹಿಯರ್ ರಾಮ ಟೆಲ್ಸ್ ಅಸ್ ಟು ಬಿ ಲೈಕ್ ಸುಗ್ರೀವ ಇಫ್ ಯುವರ್ ಸಿಬ್ಲಿಂಗ್ ಇಸ್ ಲೈಕ್ ವಾಲಿ ಬಿಕಾಸ್ ಹಿ ಡೋ ನಾಟ್ ಡಿಸರ್ವ್ ಗ್ರೇಸ್. ದೇರ್ ಇಸ್ ಅನದರ್ ಇನ್ಸಿಡೆಂಟ್ ಲೈಕ್ ದಿಸ್ ಇನ್ ರಾಮಾಯಣ. ಕ್ಯಾನ್ ಎನಿ ಒನ್ ಗೆಸ್? ಯೆಸ್, ಇಟ್ ಇಸ್ ರಾವಣ ಆ್ಯಂಡ್ ವಿಭೀಷಣ. ವಿಭೀಷಣ ಅಡ್ವೈಸಸ್ ರಾವಣ ಟು ಲೀವ್ ಹಿಸ್ ಮೋಹ ಟುವರ್ಡ್ಸ್ ಸೀತಾ. ಹಿ ವಾರ್ನ್ಸ್ ರಾವಣ ಅಬೌಟ್ ದ ಡಿಸ್ಟ್ರಕ್ಷನ್ ಆಫ್ ದ ಹೋಲ್ ಅಸುರಕುಲ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಲಂಕಾ. ವಿಭೀಷಣ ಆಸ್ ಅ ಬ್ರದರ್ ಆ್ಯಂಡ್ ವೆಲ್ ವಿಶರ್ ಆಫ್ ರಾವಣ ಎಕ್ಸ್ಪ್ಲೇನ್ಸ್ ಹಿಮ್ ಅಬೌಟ್ ಆಲ್ ದ ಟ್ರೇಡ್ಸ್ ಆಫ್ ಧರ್ಮ. ಹಿ ಅಡ್ವೈಸಸ್ ರಾವಣ ಟು ಗಿವ್ ಬ್ಯಾಕ್ ಸೀತಾ. ತ್ಯಜಸ್ವ ಕೋಪಂ ಸುಖಧರ್ಮನಾಶನಂ ಭಜಸ್ವಧರ್ಮಂ ರತಿಕೀರ್ತಿವರ್ಧನಂ ಪ್ರಸೀದ ಜೀವೇಮ ಸಪುತ್ರ ಬಾಂಧವಾಃ ಪ್ರದೀಯತಾಂ ದಾಶರಥಾಯ ಮೈಥಿಲೀ. ವಿಚ್ ಮೀನ್ಸ್ ಓ ರಾವಣ ಲೀವ್ ಯುವರ್ ಆಂಗರ್ ವಿಚ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ಹ್ಯಾಪಿನೆಸ್, ಟೇಕ್ ದ ಪಾತ್ ಆಫ್
dharma and be happy with fame and love of children and relatives. When Vibhishana was thrown out of the kingdom, Vibhishana surrenders to Rama to save his kula. He reveals all the secrets of Ravana, which leads to the victory of Rama over Ravana. Here, Rama says betrayal of brother is not wrong for the sake of saving Dharma and his community. Pakshiraja Sampati burnt his feathers to save his brother Jatayu from hot sun. Likewise, Kumbhakarna, another brother of Ravana, died in the war against Rama by standing on his brother's side. Ravana kidnapped Sita when he was provoked by his sister Shurpanakha, who was the root cause of Ravana's destruction. So we all will come across many people identical to the characters of Ramayana. Let's learn how to deal with all the positive and negative situations in our life with the help of learning Ramayana. Jai Shri Ram. Hari Om. Ram japu, bavare. Ram japu, bavare. Ghor bavar, niranidhi. Ghor bavar, niranidhi. Naam nij. Ram japu bavare Ram japu bavare Ek hi sadhan sab riddhi siddhi sadhi re Ek hi sadhan sab riddhi siddhi sadhi re गैसे कली रोग जोग संजम समाधि रे घोर बाबा नीर निधि घोर बाबा नीर निधि राम निज नावरे राम जपू राम जपू बावरे राम जपू बावरे बलो जो है पांचवे जो है दाहिनो जो बामरे बलो जो है पांचवे जो है दाहिनो जो बामरे राम नाम ही सो अंत सबही को कामरे सबही को कामरे घोर बाबा नीर निधि घोर बाबा नीर निधि नाम निज नावरे राम जपू राम जपू बावरे राम जपू बावरे राम नाम चांदी जो भरोसा करे और रे राम नाम चांदी जो भरोसा करे और रे तुलसी परोसो त्यागी मांगे कूर कौर रे घोर बाबा नीर निधि घोर बाबा नीर निधि नाम निज नावरे राम जपू राम जपू बावरे राम जपू रा
ರಾಮ ಜಪು ರಾಮ ಜಪು ಬಾಬರೆ. Wow, it was a mesmerizing program. I couldn't take my eyes off. I thank all of you for putting so much hard work in making this program successful. Let us end this program with the closing prayer. Asatoma Sadgamaya Tamasoma Jyotirgamaya Mrityorma Amritangamaya. Om Shanti, Shanti, Shanti. Hari Om, thank you.